ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಹುಬ್ಬಳ್ಳಿ ಮತ್ತು ಪ್ರೇಮಬಿಂದು ಬ್ಲಡ್ ಬ್ಯಾಂಕ್ ಹುಬ್ಬಳ್ಳಿ ಸಹಯೋಗದಲ್ಲಿ ಅಕ್ಟೋಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ಮೂರರಂದು ತನ್ನ ಕ್ಯಾಂಪಸ್ನಲ್ಲಿ ಸ್ಥಾಪಕ ಅಧ್ಯಕ್ಷ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಡಾ ಎನ್ಎ ಚರಂತಿಮಠ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿತ್ತು ಶಿಬಿರವನ್ನ ಮುಖ್ಯ ಅತಿಥಿಗಳಾದ ಶ್ರೀ ಶರಣಪ್ಪ ಕೊಠಗಿ ಅಧ್ಯಕ್ಷರು ಬಸವೇಶ್ವರ ರೂರಲ್ ಎಜುಕೇಷನ್ ಸೊಸೈಟಿ ಸತ್ತೂರು ಹುಬ್ಬಳ್ಳಿ ಮಾತನಾಡುತ್ತಾರೆ ಈ ಸ್ವಯಂಪ್ರೇರಿತ ರಕ್ತದಾನ ಶಿಬಿರವು ದೇಶದ ಯುವಕರಲ್ಲಿ ಸಾಮಾಜಿಕ ಜವಾಬ್ದಾರಿಯ ಅಂಶವನ್ನ ತರುತ್ತದೆ ಎಂದು ಹೇಳಿದರು ರಕ್ತವು ಅಗತ್ಯವಿರುವಾಗ ಯಾವುದೇ ಜಾತಿ ಮತ ಮತ್ತು ಧರ್ಮದೊಂದಿಗೆ ಭೇದಿಸದ ಏಕೈಕ ಅಂಶವಾಗಿದೆ ಈ ಸಂದರ್ಭದಲ್ಲಿ ಕನಕದಾಸ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷ ಶ್ರೀ ಶಾಂತಣ್ಣ ಗಡಿವಾಳ್ ಶ್ರೇಯಾ ಜವಾನೀಸ್ ಫೌಂಡೇಶನ್ ರಾಜ್ಯಾಧ್ಯಕ್ಷ ವಿದ್ಯಾನಗರ ಹುಬ್ಬಳ್ಳಿಯ ಶ್ರೀ ವಿಜಿ ಪಾಟೀಲ ಇವರು ಭಾಗವಹಿಸಿದ್ದರು ಸಂಸ್ಥೆ ನಿರ್ದೇಶಕ ಡಾ ವೀರಣ್ಣ ಡಿಕ್ಕಿ ಮಾತನಾಡುತ್ತಾ ರಕ್ತದಾನ ಸಮಾಜದಲ್ಲಿ ಉದಾತ್ತವಾದ ಧ್ಯೇಯವನ್ನ ಹೊಂದಿದೆ ಜನರು ರಕ್ತದಾನ ಮಾಡುವ ಮೂಲಕ ಅನೇಕ ಜೀವಗಳನ್ನು ಉಳಿಸಬಹುದು ಮತ್ತು ಅನೇಕ ಕುಟುಂಬಗಳಿಗೆ ಪರೋಕ್ಷ ಿ ಬೆಂಬಲ ನೀಡಬಹುದು ವಿಜ್ಞಾನವು ತನ್ನ ಉತ್ತುಂಗಕ್ಕೆ ಬೆಳೆದಿರುವ ಇಂದಿನ ದಿನಗಳಲ್ಲಿಯೂ ಯಾವುದೇ ಆವಿಷ್ಕಾರವು ಕೃತಕ ರಕ್ತ ಉತ್ಪಾದನೆಯಲ್ಲಿ ಯಶಸ್ವಿಯಾಗಲಿಲ್ಲ ಇದನ್ನ ಜೈವಿಕವಾಗಿಯೇ ಉತ್ಪಾದಿಸಬೇಕು ಎಂದು ಹೇಳಿದರು ದಾನಿಗಳು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಹೊಂದಿದ್ದಾರೆ ಏಕೆಂದರೆ ಅವರು ನಿರ್ಣಾಯಕ ಸಮಯದಲ್ಲಿ ಜೀವಗಳನ್ನು ರಕ್ಷಿಸುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಶ್ರೀ ವಿಎಂ ಹಿರೇಮಠ ವ್ಯವಸ್ಥಾಪಕ ಟ್ರಸ್ಟಿ ಪ್ರೇಮಬಿಂದು ಬಿಂದು ಬ್ಲಡ್ ಬ್ಯಾಂಕ್ ವಿದ್ಯಾನಗರ ಹುಬ್ಬಳ್ಳಿಯವರು ಮಾತನಾಡುತ್ತಾ ಡಾಕ್ಟರ್ ಎನ್ಎ ಚರಂತಿಮಠ ಅವರು ವಿವಿಧ ವೇದಿಕೆಗಳ ಮೂಲಕ ಸಲ್ಲಿಸಿದ ಸೇವೆಗಳ ಬಗ್ಗೆ ಪ್ರಸ್ತಾಪಿಸಿದ್ರು ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಕಾಲೇಜು ಅಧಿಕಾರಿಗಳು ಈ ಉದಾತ್ತ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಂಸ್ಕೃತಿಕ ಕೋಶವು ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ಕೋಶದ ಆಯೋಜಕರಾದ ಪ್ರೊಫೆಸರ್ ಪ್ರೀತಿ ಬೆಳಗಾಂಕರ್ ಮತ್ತು ಪ್ರೊಫೆಸರ್ ಪ್ರೀತಿ ಗೌಡರ್ ಮತ್ತು ಇತರ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು